ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ಇವತ್ತು ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ಮತ್ತೊಂದು ವಿಶೇಷವಾದಂತ ರಿಪೋರ್ಟ್ಸ್ ಒಂದಿಗೆ ಬಂದಿದ್ದೇನೆ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2020, ಇದು ಕಂಪ್ಲೀಟ್ ಸಂಪೂರ್ಣ ವರದಿ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ UNDP ಮಾನವ ಅಭಿವೃದ್ಧಿ ವರದಿ ಮತ್ತು ಭಾರತದ ಪೋಯಂಗಳು ಒಂದು ಪೊಸಿಷನ್ಗಳು, ಹಾಗೆ HDR ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಬಹು ಆಯಾಮದ ಬಡತನ ಸೂಚ್ಯಾಂಕ MPI ಅಂದ್ರೆ ಏನು, ಯಾವ ಯಾವ ಮಾನದಂಡಗಳನ್ನು ಬಳಸ್ತಾರೆ ಅಂತೇಳಿ, ಜೊತೆಗೆ HDR ಲಿಂಗ ಅಸಮಾನತೆ ಸೂಚ್ಯಾಂಕವನ್ನು ಕೂಡ ಕೊಡ್ತೀನಿ. ಭಾರತ ಯಾವ ಪೊಸಿಷನ್ ನಲ್ಲಿ ಇದೆ ಅನ್ನೋದನ್ನು ಕೂಡ ಹೇಳ್ತೇನೆ. ಹಾಗೆ ಲಿಂಗ ಅಭಿವೃದ್ಧಿ ಸೂಚ್ಯಾಂಕಗಳನ್ನ ಯಾವ ಯಾವ ಮಾನದಂಡಗಳ ಮೇಲೆ ಇದನ್ನ ನೋಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಪೂರ್ಣ ಡೀಟೇಲ್ ಆಗಿ ಮಾಹಿತಿಯನ್ನ ನಿಮಗೋಸ್ಕರ ತಂದಿದ್ದೇನೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇದುವರೆಗೂ ಯಾರ್ಯಾರು ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರಿಪ್ಷನ್ಸ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಇದರ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತೀರಾ ಅಂತ ನನಗೆ ತುಂಬಾ ನಂಬಿಕೆ ಇದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ವರದಿಯ ಬಗ್ಗೆ ಇವತ್ತು ನೋಡೋಣ. ಸ್ನೇಹಿತರೆ, ನೆನಪಿರ್ಲಿ, ರಮೇಶ್ ಸರ್ ಕೂಡ ಅನ್ಅಕಾಡೆಮಿನಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪ್ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು ರಮೇಶ್ ಶಿಕಾರಿಪುರ ಅಂತ ಸರ್ಚ್ ಮಾಡಿ, ಅದರಲ್ಲಿ ನಿಮ್ಗೆ ಸಿಗತ್ತೆ. ಹಾಗೆ ನನ್ನ ರೆಫರಲ್ ಕೋಡ್ ಇದೆ, ನೀವು ಯಾವ್ದಾದ್ರು ಆಪ್ ನ ಡೌನ್ಲೋಡ್ ಮಾಡಿ ಇದರಲ್ಲಿ ಅನ್ಲಾಕ್ ಮಾಡೋ ಸಂದರ್ಭದಲ್ಲಾಗ್ಲಿ ಅಥವಾ ಕೋರ್ಸ್ ಗಳನ್ನ ಪರ್ಚೇಸ್ ಮಾಡುವ ಸಂದರ್ಭದಲ್ಲಾಗ್ಲಿ ನಿಮ್ಗೆ ಅನ್ಲಾಕ್ ಕೋಡ್ಗಳು ಮತ್ತು ರೆಫರಲ್ ಕೋಡ್ಗಳನ್ನು ಕೇಳುತ್ತೆ. ಹಾಗೆ ಕೇಳದ ಸಂದರ್ಭದಲ್ಲಿ Ramesh99 ಬಳಸೋದನ್ನ ಮರಿಬೇಡಿ. ಈಗ ಆಲ್ರೆಡಿ ಅನ್ಅಕಾಡೆಮಿನಲ್ಲಿ 3K ಫಾಲೋವರ್ಸ್ ಗಳಿದ್ದಾರೆ. 95K ವಾಚ್ ಮಿನಿಟ್ಸ್ ಅನ್ನ ಈಗ ಆಲ್ರೆಡಿ 30 ಡೇಸ್ ಒಳಗಡೆ ಪೂರೈಕೆ ಮಾಡ್ತಾ ಇದ್ದಾರೆ. ತುಂಬಾ ಹುಡುಗರು ಎಂಜಾಯ್ ಮಾಡಿದ್ದಾರೆ. ಹಾಗೇನೆ 657K ವಾಚ್ ಮಿನಿಟ್ಸ್ ನಷ್ಟು ಬಹುತೇಕ ವಿಚಾರಗಳು ಅನ್ಅಕಾಡೆಮಿನಲ್ಲಿ ಶೇರ್ ಆಗಿದೆ. ಹಾಗಾಗಿ ರಮೇಶ್ ಶಿಕಾರಿಪುರನ ಫಾಲೋ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನ ಇದರ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೂಡ ಹಾಕಿದ್ದೀನಿ. ಅಲ್ಲೂ ಕೂಡ ವಿಶೇಷ ಪ್ರೋಗ್ರಾಮ್ಗಳನ್ನ ನೀವು ಸೆಲೆಕ್ಟ್ ಮಾಡಬಹುದು. ಸ್ನೇಹಿತರೆ, ತಡ ಯಾಕೆ, ಬನ್ನಿ. ಇವತ್ತಿನ ನಮ್ಮ ಮೈನ್ ಇಂಟೆನ್ಷನ್ಸ್ UNDP ಮಾನವ ಅಭಿವೃದ್ಧಿಯ ವರದಿ ಮತ್ತು ಭಾರತದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ HDR ಅಲ್ಲಿ ಬರ್ತಕ್ಕಂತ ವಿಚಾರಗಳ ಬಗ್ಗೆನೂ ಕೂಡ ತಿಳಿಯೋಣ. ಸ್ನೇಹಿತರೆ, ಮಾನವ ಅಭಿವೃದ್ಧಿಯ ಉದ್ದೇಶಗಳನ್ನ ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. UNDP ಪ್ರತಿ ವರ್ಷವೂ ಕೂಡ ಈ HDR ಅನ್ನ ಬಿಡುಗಡೆ ಮಾಡುತ್ತೆ. ಜನರು ಮತ್ತು ಅವರ ಅವಕಾಶಗಳು ಮತ್ತವ್ರಿಗಿರ್ತಕ್ಕಂಥ ಆಯ್ಕೆಗಳನ್ನ ಒಳಗೊಳ್ಳುವ ಮಾನವ ಅಭಿವೃದ್ಧಿಯ ವಿಧಾನವನ್ನ ಇದು ಕೇಂದ್ರೀಕರಿಸ್ತದೆ. ಇದೇ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮಾನವರ ಅಭಿವೃದ್ಧಿಯ ವಿಧಾನವನ್ನ ಕೇಂದ್ರೀಕರಿಸುವಂತಹ ಬಹು ಮುಖ್ಯ ವಿಚಾರ ಇದರಲ್ಲಿ ಇರ್ತದೆ. ಹಾಗಾದ್ರೆ ಈ ವರದಿ ಪ್ರಕಟಿಸೋದಕ್ಕೆ ಏನು ಅಂತಹ ಉದ್ದೇಶಗಳಿದಾವೆ ಅಂತ ನಾವು ನೋಡೋದಾದ್ರೆ, ಉದ್ದೇಶಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಮಾನವ ಅಭಿವೃದ್ಧಿಯ ಪ್ರಗತಿಯನ್ನ ಪ್ರತಿ ವರ್ಷ ನಾವು ತಿಳ್ಕೊಳ್ಬೇಕಾಗತ್ತೆ. ದೇಶ ಯಾವ ಕಡೆಗೆ ಚಲನೆ ಆಗ್ತಾ ಇದೆ, ಪ್ರಪಂಚದ ಗತಿ ಏನು ಅಂತ ತಿಳ್ಕೊಳಕ್ಕೆ, ಜೊತೆಗೆ ಪ್ರಪಂಚದಲ್ಲಿ ಯಾವ ಯಾವ ಅವಕಾಶಗಳ ವಿಸ್ತರಣೆ ಆಗಿದೆ, ಆಯ್ಕೆಗಳು ಯಾವ್ಯಾವ ಇದಾವೆ, ಮತ್ತು ಜಗತ್ತಿನಾದ್ಯಂತ ಜನರ ಸ್ವಾತಂತ್ರ್ಯದ ಬಳಕೆ ಹೇಗಾಗಿದೆ ಅಂತ ತಿಳ್ಕೊಳಕ್ಕಾಗಿ ಇದನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಮೂರನೇ ಬಹುಮುಖ್ಯ ಅಂಶ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮಾನವನ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಹೊಸ ವಿಚಾರಗಳನ್ನ ಪರಿಚಯ ಮಾಡುವ ಉದ್ದೇಶದಿಂದನೂ ಕೂಡ ಇದನ್ನ ಪ್ರಸ್ತುತ ಪಡಿಸ್ತಾರೆ. ಇನ್ನು ನಾಲ್ಕನೇ ವೆರಿ ಇಂಪಾರ್ಟೆಂಟ್ ಅಂಶ ಅಂದ್ರೆ ಪ್ರಾಯೋಗಿಕ ನೀತಿ ಮತ್ತು ಬದಲಾವಣೆಗಳ ಪ್ರತಿಪಾದನೆಗೋಸ್ಕರವೂ ಕೂಡ ಈ HDR ನ ಬಿಡುಗಡೆ ಮಾಡುತ್ತೆ. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಮಾನವ ಅಭಿವೃದ್ಧಿಗೆ ಅಡ್ಡಿಯಾಗುವ ನೀತಿಗಳು ಮತ್ತು ವಿಧಾನಗಳು ಹಾಗೂ ಅವುಗಳನ್ನ ಸವಾಲು ಎದುರಿಸುವಂತಹ ಎಲ್ಲ ವಿಚಾರಗಳನ್ನ ಇದರಲ್ಲಿ ಪ್ರಕಟಿಸಲಾಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇಷ್ಟು ಉದ್ದೇಶಗಳನ್ನ ಇಟ್ಕೊಂಡ್ ಬಿಟ್ಟೆ ಪ್ರತಿ ವರ್ಷ ಏನ್ ಮಾಡ್ತಾ ಇದೆ UNDP ತನ್ನ ಈ ವರದಿಯನ್ನ ಪ್ರಕಟ ಮಾಡ್ತಾ ಇರ್ತದೆ. ಅದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗತ್ತೆ. ಹಾಗಾದ್ರೆ 2020 ಮಾನವ ಅಭಿವೃದ್ಧಿಯ ವರದಿ ಏನಿದೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರದಿ ಅಂತಂದ್ರೆ ಡಿಸೆಂಬರ್
ಎಪ್ಪತ್ತು ಇಪ್ಪತ್ತರಲ್ಲಿ ಬಿಡುಗಡೆ ಆಗಿರ್ತಕ್ಕಂತ ಮಾನವ ಅಭಿವೃದ್ಧಿಯ ವರದಿ ಬಂದಿತ್ತು. ಅದರ ಥೀಮ್ ಅನ್ನ ಎಕ್ಸಾಮಿಗೆ ಕೇಳೇ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮಾನವ ಅಭಿವೃದ್ಧಿ ಮತ್ತು ಮಾನವ ಕುಲ ಅನ್ನುವ ಥೀಮ್ ನೊಂದಿಗೆ ಇದು ಏನ್ ಮಾಡಿತ್ತು, ಒಂದು ವಿಚಾರವನ್ನ ಕೂಡ ಹೊಂದಿತ್ತು ಅಂತ ಹೇಳ್ಬೋದು. ಹಾಗಾಗಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಥೀಮ್ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಏನ್ ಥೀಮ್ ಇತ್ತು? ಮಾನವ ಅಭಿವೃದ್ಧಿ ಮತ್ತು ಮಾನವ ಕುಲ ಅನ್ನುವ ವಿಚಾರವನ್ನ ಒಳಗೊಂಡಿತ್ತು. ಹಾಗಾದ್ರೆ ಭಾರತದ ಶ್ರೇಣಿ ಏನಿದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ 189 ದೇಶಗಳನ್ನ ಪ್ರಕಟ ಮಾಡ್ತು ಎನ್ ಡಿ ಪಿ. ಅದರಲ್ಲಿ 131ನೇ ರ್ಯಾಂಕ್ ಅಲ್ಲಿ ಭಾರತ ಬಂದಿದೆ. ಸೊ ಹಾಗಾದ್ರೆ ಭಾರತದ ಹೆಚ್ ಡಿ ಐ ನೋಡೋದಾದ್ರೆ ಯಾವಾಗಲೂ ಕೂಡ ಋಣಾತ್ಮಕ ದಿಕ್ಕಲ್ಲೇ ಇರ್ತದೆ ಕಾಮನ್ ಆಗಿ. ಹಾಗಾಗಿ 0.645 ಅಂತ ಕರಿತೀವಿ. ಮಾಧ್ಯಮ ಒಂದು ಮಾನವ ಅಭಿವೃದ್ಧಿ ವರ್ಗದಲ್ಲಿ ಭಾರತ ಇದೆ ಅಂತ ಅದು ಶೋ ಮಾಡ್ತಾ ಇದೆ, ಅದರ ಎಲ್ಲ ಡಾಟಾಗಳ ಆಧಾರದ ಮೇಲೆ. ಇನ್ನು 1990ರಿಂದ ಹೆಚ್ ಡಿ ಐನಲ್ಲಿ ಸುಮಾರು 50% ಅಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿಯೂ ಕೂಡ ಯು ಎನ್ ಡಿ ಪಿ ಭಾರತದ ಬಗ್ಗೆ ಒಂದು ವರದಿಯನ್ನ ಕೊಡ್ತಾ ಇದೆ. 0.429 ಇಂದ ಇವತ್ತು 0.645ಗೆ ಬಂದಿದ್ದೀವಿ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಭಾರತದಲ್ಲಿ ಹೆಚ್ ಡಿ ಐನ ಮಾಧ್ಯಮ ಮಾನವ ಅಭಿವೃದ್ಧಿ ವರ್ಗಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ನಮ್ಮಲ್ಲೊಂದು 50% ಹೆಚ್ಚಳ ಆಗಿದೆ ಅಂತ ಅನ್ಕೊಳ್ಬೇಕು. ಯಾಕೆ ಅಂತಂದ್ರೆ ಬೇರೆ ದೇಶಗಳಿಂದ ಅಧೀನದಲ್ಲಿದ್ದಂತ ನಾವು ನಮ್ಮದೇ ಆದ ಸರ್ಕಾರಗಳನ್ನು ರಚಿಸಿಕೊಂಡು ಆ ನಂತರ ಗ್ಲೋಬಲೈಸೇಷನ್ಸ್ಗೆ ನಮ್ಮ ದೇಶವನ್ನ ನಾವು ಒಗ್ಗಿಸಿಕೊಳ್ಬೇಕು ಅಂದ್ರೆ ಇಷ್ಟು ಟೈಮ್ ನಮ್ಗೆ ಹಿಡಿದೇ ಹಿಡಿಯುತ್ತೆ. ಇನ್ನು 1990ರಿಂದ ಭಾರತದಲ್ಲಿ ಜನನದ ಸಮಯದಲ್ಲಿ ಮತ್ತು ಜೀವಿತಾವಧಿಯ 12 ವರ್ಷಗಳು ಕೂಡ ನಮ್ಮಲ್ಲಿ ಹೆಚ್ಚಾಗಿದೆ ಅನ್ನೋದು ಕೂಡ ಈ ರಿಪೋರ್ಟ್ಸ್ ತನ್ನ ವರದಿಯನ್ನ ಕೊಡ್ತಾ ಇದೆ. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಡಾಟಾ ಅಂದ್ರೆ ಭಾರತದಲ್ಲಿ ಶಾಲಾ ಶಿಕ್ಷಣದ ಸರಾಸರಿ ಮತ್ತು ನಿರೀಕ್ಷಿತ ವರ್ಷಗಳು ಸಾಮಾನ್ಯವಾಗಿ 3.5 ವರ್ಷಗಳಿಂದ ಹಿಡಿದ್ಬಿಟ್ಟು ಇನ್ನು 4.5ಗೆ ಇದು ಏನಾಗಿದೆ ಸ್ವಲ್ಪ ನಮ್ಮಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಭಾರತದಲ್ಲಿ 1990ರಿಂದ ಜಿ ಎನ್ ಐ ರಿಪೋರ್ಟ್ಸ್ ನೋಡೋದಾದ್ರೆ ತಲಾವಾರು 274% ಭಾರತದಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೂ ಕೂಡ ಈ ವರದಿ ಹೇಳ್ತಾ ಇದೆ. ಇನ್ನು ಭಾರತದ ಎಚ್ ಡಿ ಐ 0.645 ಇದ್ದಾಗ ದಕ್ಷಿಣ ಏಷ್ಯಾದ ನೆರೆಹೊರೆಯ ದೇಶಗಳಿಗಿಂತಲೂ ನಮ್ಮ ದೇಶ ಉತ್ತಮವಾಗಿತ್ತು ಅಂತಾನೆ ಹೇಳಬಹುದು. ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ವರದಿಯನ್ನ ನಾವು ನೋಡ್ಬೋದು. ಆದರೂ ಕೂಡ ಒಂದಿಷ್ಟು ವಿಚಾರಗಳನ್ನು ನೀವು ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ರಿಪೋರ್ಟಲ್ಲಿ ಭಾರತ ರ್ಯಾಂಕ್ ನಂಬರ್ 131 ನೋಡಿ, ಇಲ್ಲಿ ಬಾಂಗ್ಲಾದೇಶ 133 ಇದೆ. ಸೊ ಹಾಗಾದ್ರೆ ನೋಡಿ ಎಚ್ ಡಿ ಐ ರಿಪೋರ್ಟ್ಸ್ ಅಲ್ಲಿ ನೋಡೋದಾದ್ರೆ 6.4645 ಇದ್ರೆ ಇದು 632 ಇದೆ. ಆದ್ರೆ ಇಲ್ಲೇ ವೆರಿ ಇಂಪಾರ್ಟೆಂಟ್ ವಿಚಾರ ನಮ್ಗೆ, ಅದೇನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಇಯರ್ಸ್ ಅಂತ ನಾವು ನೋಡೋದಾದ್ರೆ ಇದು 69.7 ಇದೆ, ಇದು 72.6 ಇದೆ. ಇದನ್ನೆಲ್ಲ ಹೇಗೆ ಗಳಿತಾರೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಇದನ್ನ ಫಾಲೋ ಮಾಡ್ತಾ ಇರಿ ಹಾಗೆ. ಅಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ನಮ್ಮಲ್ಲಿ ಶಾಲಾ ಅವಧಿ 12.2 ಸರಾಸರಿ ಬರ್ತಾ ಇದೆ, ಆದ್ರೆ ಬಾಂಗ್ಲಾದೇಶದಲ್ಲಿ 11.6 ಇದೆ. ಓಕೆ, ಇನ್ನು ಮೀನ್ ಆಫ್ ಇಯರ್ಸ್ ಆಫ್ ಸ್ಕೂಲಿಂಗ್ ಇಯರ್ಸ್ ಅನ್ನು ನೋಡೋದಾದ್ರೆ 6.5 ಇದೆ, ಅಲ್ಲಿ 6.2 ಇದೆ. ಅಂಡ್ ಗ್ರಾಸ್ ಇನ್ಕಮ್ ಏನಿದೆ ನಮ್ದು, ಜಿ ಎನ್ ಐ ಅಂತ ಏನು ಹೇಳದ್ನಲ್ಲ ನಿಮ್ಗೆ, ಗ್ರಾಸ್ ನ್ಯಾಷನಲ್ ಇನ್ಕಮ್ಗೆ ಬಂದ್ರೆ ಅಂಡ್ ಅದರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ 6.681 ಇದೆ, ಇದು 4.976 ಇದೆ. ಯಾಕೆ ಇವೆರಡು ದೇಶಗಳನ್ನ ನಾನು ಹೋಲಿಕೆ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಏನ್ ಗೊತ್ತಾ, ಅಸಮಾನತೆಯ ಹೊಂದಾಣಿಕೆಯಲ್ಲಿ ಎಚ್ ಡಿ ಐ ಮತ್ತು ಐ ಎಚ್ ಎಚ್ ಡಿ ಏನಿದೆ 0.475 ಇರೋದ್ರಿಂದ ಇದು ಬಾಂಗ್ಲಾದೇಶಕ್ಕಿಂತ ಸ್ವಲ್ಪ ಇನ್ನು ಅಭಿವೃದ್ಧಿ ಆಗ್ಬೇಕು, ತುಂಬಾ ಕೆಟ್ಟದಾಗಿದೆ ಅಂತಾನೆ ನಮ್ಮಲ್ಲಿ ರಿಪೋರ್ಟ್ಸ್ ಗಳು ಏನ್ ಮಾಡ್ತವೆ ಇದನ್ನ ಹೇಳ್ತಾ ಇದ್ದಾವೆ. ಹಾಗಾಗಿ ಸ್ನೇಹಿತರೆ, ಲಿಂಗ ಅಭಿವೃದ್ಧಿ ಸೂಚ್ಯಂಕ ಏನಿದೆ ಜಿ ಡಿ ಐ, ಇದು 2020ಗೆ ಮತ್ತು ಹೋಲಿಸ್ಕೊಂಡ್ರೆ ನಾವು 0.820. ನೆನ್ಪಿಟ್ಕೊಳ್ಳಿ, ದಕ್ಷಿಣ ಏಷ್ಯಾದ ದೇಶಗಳಿಗೆ ನಾನು ನಿಮ್ಗೆ ಇದನ್ನ ಎಕ್ಸಾಮ್ ಸೃಷ್ಟಿ
ಸೆಂಟೆನ್ಸ್ ಗಳನ್ನೆಲ್ಲ ಹಾಕ್ತಾ ಇರೋದು. ದಕ್ಷಿಣ ಏಷ್ಯಾದ ದೇಶಗಳಿಗೆ ಸರಾಸರಿಗಿಂತ ಕಡಿಮೆ ಮತ್ತು ಮಧ್ಯಮ ರೀತಿಯ ಹೆಚ್ ಡಿ ಐ ದೇಶಗಳಿಗಿಂತಲೂ ಕೂಡ ಭಾರತ ಕಡಿಮೆ ರೀತಿಯ ರಿಪೋರ್ಟ್ಸ್ ಅನ್ನ ಲಿಂಗ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನೀಡುತ್ತಾ ಇದೆ. ಇದು ಕೂಡ ನಮ್ಗೆ ನೆನ್ಪಿರ್ಬೇಕು. ಲಿಂಗ ಅಸಮಾನತೆ ಸೂಚ್ಯಾಂಕಕ್ಕೆ ಬಂದ್ರೆ ಸ್ನೇಹಿತರೆ 0.488 ಅಂದ್ರೆ 162 ದೇಶಗಳಲ್ಲಿ ನಮ್ಮ ರ್ಯಾಂಕಿಂಗ್ 123 ಇದೆ. ಇದನ್ನ ಸಾಮಾನ್ಯವಾಗಿ ನೀವು ಈಗ ಬುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ KPSC ಎಕ್ಸಾಮ್ಸ್ ಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನಿಮ್ಗೆ ಅಧಿಕೃತವಾದಂತ ಡೇಟಾವನ್ನ ಪರಿಶೀಲನೆ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಅದರ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ನೋಡಿ, HDR.UNDP.org ಅಲ್ಲಿ ಹೋದ್ರೆ ನಿಮ್ಗೆ ಸಿಗತ್ತೆ. ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ, ಕಂಟೆಂಟ್ ಬೇಕಾದ್ರೆ, ಲೇಟೆಸ್ಟ್ ಬೇಕಾದ್ರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್ ಬೇಕಾದ್ರೆ ಇದನ್ನು ಕೂಡ ಬಳಸಬಹುದು. ಜೊತೆಗೆ HDIR UNDP.org ಅಲ್ಲಿ ಈ ವರದಿ ಕೂಡ ನಮ್ಗೆ ಬರುತ್ತೆ. ಬಟ್ ಅಲ್ಲಿ ವರದಿ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಇದನ್ನ ಕನ್ನಡಕ್ಕೆ ಕೊಡ್ತಾ ಇದ್ದೀನಿ ನಾನು. ಆದ್ರೂ ಕೂಡ ಈ ಕೆಳಗಿನ ಡೇಟಾದಲ್ಲಿ ನೀವು 2019 ಉಲ್ಲೇಖವನ್ನ ನೀಡಲಾಗಿದೆ, ಅದರ ಅನುಗುಣವಾಗಿಯೂ ಕೂಡ ಇದನ್ನ ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋ ವಿಚಾರ ಏನ್ ಗೊತ್ತಾ, 5 ಮಾನವ ಅಭಿವೃದ್ಧಿಯ ಸೂಚ್ಯಾಂಕಗಳು ಅಂದ್ರೆ ಒಂದು HDR ನ ನಿರ್ಧಾರ ಮಾಡಬೇಕಾದ್ರೆ ಸಾಮಾನ್ಯವಾಗಿ 5 ಸೂಚ್ಯಾಂಕಗಳನ್ನ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ನೋಡ್ತಾರೆ, ಅಸಮಾನತೆಯ ಹೊಂದಾಣಿಕೆ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಬರುತ್ತೆ, ಲಿಂಗ ಅಭಿವೃದ್ಧಿ ಸೂಚ್ಯಾಂಕವನ್ನು ನೋಡ್ತಾರೆ, ಲಿಂಗ ಅಸಮಾನತೆಯ ಸೂಚ್ಯಾಂಕವನ್ನ ಕೂಡ ಇದರಲ್ಲಿ ನೋಡ್ತಾರೆ. ಜೊತೆಗೆ ಇನ್ನೂ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನ ಕೂಡ ಇಲ್ಲಿ ನೋಡ್ತಾರೆ. ಹಾಗಾಗಿ 5 ರಿಪೋರ್ಟ್ಸ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. 1 UNDP 5 ಸಂಯೋಜಿತ ಸೂಚ್ಯಾಂಕಗಳೊಂದಿಗೆ ಈ HDR ಅನ್ನ ಹ್ಯೂಮನ್ ಡೆವಲಪ್ಮೆಂಟ್ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ, ರಿಸೋರ್ಸ್ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡೋದಕ್ಕೆ 5 ಅಂಶಗಳು ಬಹು ಮುಖ್ಯ. ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಅಸಮಾನತೆ ಹೊಂದಾಣಿಕೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಲಿಂಗ ಅಭಿವೃದ್ಧಿ ಸೂಚ್ಯಾಂಕ, ಲಿಂಗ ಅಸಮಾನತೆ ಸೂಚ್ಯಾಂಕ, ಫೈನಲಿ ಬಹು ಆಯಾಮದ ಬಡತನ ಸೂಚ್ಯಾಂಕವನ್ನ ಕೂಡ ಬಿಡುಗಡೆ ಮಾಡುತ್ತೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ HDR ಬಗ್ಗೆ ಕೂಡ ತಿಳ್ಕೊಳ್ಬೇಕು. HDR ಅಲ್ಲಿ ಏನಿದೆ ಅಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ನೀಡೋ ಸಂದರ್ಭದಲ್ಲಿ 3 ಆಯಾಮಗಳು ಬರ್ತವೆ. ಇದನ್ನು ಕೂಡ ಎಕ್ಸಾಮ್ ಕೇಳ್ತಾರೆ, 3 ಆಯಾಮಗಳಿರೋದ್ರಿಂದ ಯಾವ 3 ಆಯಾಮಗಳಲ್ಲಿ ಈ ಶ್ರೇಣಿಗಳನ್ನ ಬಿಡುಗಡೆ ಮಾಡುತ್ತೆ ಅಂತಂದ್ರೆ ಮನುಷ್ಯನ ದೀರ್ಘ ಮತ್ತು ಆರೋಗ್ಯಕರ ಜೀವನ ಪರಿಸ್ಥಿತಿ ಹೇಗಿದೆ ಅಂತೇಳಿ, ಅವನ ಜ್ಞಾನದ ಮಟ್ಟ ಹೇಗಿದೆ ಅಂತೇಳಿ, ಮತ್ತು ಅವನ ಲೈಫ್ ಸ್ಟೈಲ್ ಏನ್ ಕರಿತೀವಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಏನ್ ಕರಿತೀವಲ್ಲ, ಆ 3 ಕೂಡ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಸ್ನೇಹಿತರೆ, ಈ ಸೂಚ್ಯಾಂಕದ ಬಗ್ಗೆ ಕೆಲವು ಪ್ರಮುಖವಾದ ಅಂಶಗಳನ್ನ ಈ ಕೆಳಗೆ ಕೊಟ್ಟಿದ್ದೀನಿ, ಅದನ್ನ ಕೂಡ ನೀವು ಪರಿಶೀಲನೆ ಮಾಡಿ ಬಹಳ ಕಾಮ್ ಆಗಿ ಯೋಚನೆ ಮಾಡಿ ಈ ವಿಡಿಯೋವನ್ನ ನೋಡ್ಬೇಕು ನೀವು. ನೋಡಿ, ಈ ಒಂದು ಸೂಚ್ಯಾಂಕವನ್ನ ನೀಡೋ ಸಂದರ್ಭದಲ್ಲಿ ಆರೋಗ್ಯಕರವಾದಂತ ಜೀವನವನ್ನ ಯಾವುದರಿಂದ ಅಳೀತಾರೆ ಅಂತ ನೋಡೋದಾದ್ರೆ, ಒಂದು ದೇಶದ ಆರೋಗ್ಯಕರವಾದ ಜೀವನ ಪರಿಸ್ಥಿತಿಯನ್ನ ಹುಟ್ಟುವಾಗಲಿಂದ ಹಿಡಿದು ಮರಣ ಹೊಂದುವವರೆಗಿನ ಜೀವಿತ ಸಮಯದ ನಿರೀಕ್ಷೆಯನ್ನ ಅದ್ರ ಮೇಲೆ ಅಳತೆ ಮಾಡ್ತಾರೆ. ಜೊತೆಗೆ ಜ್ಞಾನವನ್ನ ಹೇಗೆ ಅಳತೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, 3rd ಆಯಾಮವನ್ನ ನೋಡೋದಾದ್ರೆ ಅಲ್ಲಿ ಶಾಲಾ ಶಿಕ್ಷಣದ ನಿರೀಕ್ಷಿತ ವರ್ಷಗಳು ಎಷ್ಟಿದಾವೆ ಮತ್ತು ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು ಎಷ್ಟಿದಾವೆ ಅಂತ. ಅಂದ್ರೆ ಒಂದು ಮಗು ಎಷ್ಟು ವರ್ಷಗಳ ಕಾರಿಗೆ ಓದುವ ಒಂದು ಅವಕಾಶ ಅದಕ್ಕೆ ಇದೆ ಅಂತ ನೋಡ್ತಾರೆ. ಹಾಗಾದ್ರೆ ಎಷ್ಟು ಮಕ್ಕಳು ಅಲ್ಲಿ ಸರಾಸರಿಯಾಗಿ ಎಷ್ಟು ಓದುವಿಕೆಯನ್ನ ಪೂರ್ಣಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ಇದರಲ್ಲಿ ಅಳಿತಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತಂತಂದ್ರೆ ಜೀವನ ಮಟ್ಟವನ್ನು ಕೂಡ ಅಳಿಲಾಗತ್ತೆ. ಅದರಲ್ಲಿ ತಲಾ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಕೂಡ ಅದನ್ನ ನೋಡ್ತಾರೆ. ಹಾಗ ನೋಡುವಾಗ ಡಾಲರ್ ಲೆಕ್ಕದಲ್ಲಿ ಅದನ್ನ ಅಳತೆ ಮಾಡ್ತಾರೆ. ಇನ್ನು ಭಾರತ 6.47 ಇದೆ ಅಂತಂದ್ರೆ 189 ದೇಶಗಳಲ್ಲಿ 129 ಸ್ಥಾನದಲ್ಲಿ ನಮ್ದು ಬರ್ತಾ ಇದೆ. 1990 2018 ಅವಧಿಯಲ್ಲಿ ನಮ್ಮ ಭಾರತದ, ನೋಡಿ ಕೇಳ್ತಾನೆ ಯಾವಾಗಲೂ, ಜೀವಿತಾವಧಿ 11.6 ವರ್ಷಗಳು ಹೆಚ್ಚಾಗಿದೆ. ಈಗ ತಾಯಂದಿರ ಮರಣ, ಶಿಶುವಿನ ಮರಣ ಇವುಗಳಲ್ಲೆಲ್ಲ ಬದಲಾವಣೆ ಆಗಿದೆ. ಅತ್ಯುತ್ತಮ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ನೋಡಿದ್ದೀರಿ ನೀವು, ಬಹಳಷ್ಟು ರೀತಿ ಆಶಾ ಕಾರ್ಯಕರ್ತೆಯರನ್ನು ಹೊಸ ವಿಚಾರಗಳನ್ನೆಲ್ಲ ತಂದಿದ್ದೀವಿ. ಕಾರಣ ಏನಕ್ಕೆ ಅಂತಂದ್ರೆ,
ಭಾರತದ ಜನನದ ಸಮಯದಲ್ಲಿ ಆಗ್ತಾ ಇದ್ದಂತಹ ಒಂದು ಪ್ರಾಬ್ಲಮ್ಯಾಟಿಕ್ ಇಶ್ಯೂಸ್ ಅನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಹಾಗಾಗಿ 11.6 ನಮ್ಮಲ್ಲಿ ಕಂಡು ಬರ್ತಾ ಇದೆ ಅಂತ ಕೂಡ ಇದನ್ನ ಹೇಳ್ಬೋದು. ಇನ್ನು 1990ರಿಂದ 2019ರ ನಡುವೆ ಭಾರತದಲ್ಲಿ ಶಾಲಾ ಶಿಕ್ಷಣದ ಸರಾಸರಿ ವರ್ಷ 3.5 ಇದೆ, ವರ್ಷಗಳು ಹೆಚ್ಚಾಗ್ತಾ ಇದೆ ಮತ್ತು ನಿರೀಕ್ಷಿತವಾಗಿ ಶಾಲಾ ವರ್ಷಗಳ ಸರಾಸರಿಯಲ್ಲೂ ಕೂಡ 4.7 ವರ್ಷಗಳು ಹೆಚ್ಚಾಗಿರೋದು ನಮ್ಮ ದೇಶಕ್ಕೊಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. 1990ರಿಂದ 2018ರ ನಡುವೆ ನಮ್ಮ ತಲಾದಾಯದ ಪ್ರಮಾಣದಲ್ಲೂ ಕೂಡ ಇದು ವೆರಿ ಇಂಟ್ರೆಸ್ಟಿಂಗ್, 250% ನಷ್ಟು ಹೆಚ್ಚಾಗಿದೆ. ಆದರೆ ಭಾರತದ ನೆರೆಯ ದೇಶಗಳಿಗೆ ಏನಾದರೂ ಇದನ್ನು ಹೋಲಿಸ್ಕೊಂಡು ನೋಡೋದಾದರೆ ನಾವು ಅಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ನೋಡಿ, ಚೀನಾ ಇದೆ, ದೆನ್ ಶ್ರೀಲಂಕಾ ಇದೆ. ಓಕೆ, ಚೀನಾ ಮತ್ತು ಶ್ರೀಲಂಕಾ ಭಾರತಕ್ಕಿಂತ ಉತ್ತಮ ಸ್ಥಾನದಲ್ಲಿದ್ದಾವೆ, ಅಲ್ಲಿ ಅವಕಾಶಗಳು ತುಂಬಾ ಹೆಚ್ಚಾಗ್ತಾ ಇದೆ. ನೋಡಿ, ಚೀನಾದಲ್ಲಿ ಒಂದು 85% ನಂಗೆ, ಶ್ರೀಲಂಕಾದಲ್ಲಿ 71ನೇ ಸ್ಥಾನಕ್ಕೂ ಕೂಡ ಇವುಗಳು ಬಂದಿರೋದು ಯಾವುದರ ಒಂದು ಸೂಚ್ಯಂಕ, ಭಾರತದಲ್ಲಿ ಅಭಿವೃದ್ಧಿಯಾಗಿ ಅವೆರಡು ದೇಶಗಳಿಗಿಂತ ನಾವು ಸ್ವಲ್ಪ ಹಿಂದಿದ್ದೀವಿ ಅನ್ನೋದನ್ನ ಸೂಚಿಸುತ್ತೆ. ಇನ್ನು ಸ್ನೇಹಿತರೆ, HDR ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಅಸಮಾನತೆಯ ಹೊಂದಾಣಿಕೆಯ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಕೂಡ ನೋಡೋದು. ಇದು 2010ರಲ್ಲಿ ಮಾನವ ಅಭಿವೃದ್ಧಿ ವರದಿಯಲ್ಲಿ ಪರಿಚಯಿಸಲಾಗಿರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಶ್ಯೂ. ಇದನ್ನೆನ್ಬಿಟ್ಕೊಳ್ಳಿ, ಮೊದಲೆಲ್ಲ ಇರಲಿಲ್ಲ, 2010ನಲ್ಲಿ ಇದನ್ನ ಬಳಸ್ತಾ ಬಂದರು ಶ್ರೇಣಿಗಳನ್ನ ಕೊಡುವಾಗ. ಹಾಗೆ ಮೂರು ಆಯಾಮಗಳ ಹೊರತಾಗಿಯೂ ಕೂಡ ಅಸಮಾನತೆ ಹೊಂದಾಣಿಕೆಯ ಮಾನವ ಅಭಿವೃದ್ಧಿ ಸೂಚ್ಯಂಕ ಕೂಡ IDHI ಅಂತ ಕೂಡ ಕರಿತೀವಿ. ಇದನ್ನ ನಾಲ್ಕನೇ ಆಯಾಮ ಅಂತಾನೆ ಪರಿಗಣಿಸ್ಬಿಟ್ಟು ಅಧ್ಯಯನಕ್ಕಾಗಿ ಇದನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಹಂಗಾದ್ರೆ ಈ ಸೂಚ್ಯಾಂಕಗಳನ್ನ ಯಾವ ಪ್ರಮುಖ ಅಂಶಗಳ ಆಧಾರದ ಮೇಲೆ ಕೊಡ್ತಾರೆ ಅಂತಂದ್ರೆ, ಅಸಮಾನತೆಯಿಂದಾಗಿ HDI ನಲ್ಲಿ ಆಗಿರ್ತಕ್ಕಂತಹ ಒಂದು ಸೂಚ್ಯಾಂಕವನ್ನ, ಒಂದು ಅದರ ನಷ್ಟದ ಸೂಚ್ಯಾಂಕವನ್ನ ಕೂಡ ನೋಡ್ತಾರೆ. IDHI ಅನ್ನು ರಿಯಾಯಿತಿ ಮಾಡಿದ ನಂತರ ಭಾರತ HDI ಮೌಲ್ಯದಲ್ಲಿ 0.477 ಅಷ್ಟು ಇನ್ಕ್ರೀಸಿಂಗ್ ಕೂಡ ಕಾಣ್ತಾ ಇರೋದು ಇದೇ ಉದ್ದೇಶಕ್ಕಾಗಿ ಅಂತ ಕೂಡ ಹೇಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, HDR ಬಗ್ಗೆ ನಾನು ನಿಮ್ ವಿಡಿಯೋದ ಆರಂಭದಲ್ಲ ಹೇಳಿದ್ದೆ, ಲಿಂಗ ಅಭಿವೃದ್ಧಿ ಸೂಚ್ಯಾಂಕವನ್ನು ಕೂಡ ಈ ರಿಪೋರ್ಟ್ಸ್ ಗಳು ಬಿಡುಗಡೆ ಮಾಡ್ತವೆ. ಮುಂಬರ್ತಕ್ಕಂತ KPSCC ಇಂತ ಎಕ್ಸಾಮ್ಸ್ ಗಳಿಗೆ ಇಂಥ ಪ್ರಶ್ನೆಗಳಲ್ಲಿ ತುಂಬಾನೇ ಅವರಿಗೆ ಅಭಿರುಚಿಗಳು ಇರ್ತವೆ. ಹಂಗಾಗಿ ಲಿಂಗಗಳ ನಡುವಿನ ಸಮಾನತೆಯನ್ನ ಲಿಂಗ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ನಮ್ಮಲ್ಲಾದ್ರೆ ಅದನ್ನ ನೀವು ಜನಸಂಖ್ಯೆ ಆಧಾರದಲ್ಲಿ ಸೆಕ್ಸ್ ರೇಷಿಯೋಸ್ ಅಂತ ಏನ್ ಕರಿತೀವಿ, ಹಾಗೇನೆ ಲಿಂಗ ಅಭಿವೃದ್ಧಿ ಸೂಚ್ಯಾಂಕಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು. 1995 ಅಲ್ಲಿ ಇದನ್ನ HDR ಒಂದಿಗೂ ಕೂಡ ಪರಿಚಯಿಸ್ತಾ ಬಂದ್ರು. ಹಾಗಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವ HDIಗೆ ಹೊಸ ಆಯಾಮವನ್ನ ಸೇರಿಸಲು ಇದು ಅತ್ಯಂತ ಸೂಕ್ಷ್ಮವಾದಂತ ವಿಚಾರ ಆಗಿದೆ. ನಮ್ಮ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ನೋಡಿ, GDPನಲ್ಲಿ ಮತ್ತು ಒಟ್ಟು ರಾಷ್ಟ್ರೀಯ ಉತ್ಪನ್ನದ GNPಗೆ ಪ್ರತಿಸ್ಪರ್ಧಿ ಸೂಚಕವಾಗಿಯೂ ಕೂಡ ಇದನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಜೀವಿತಾವಧಿಯಲ್ಲೂ ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಮತ್ತು ಆದಾಯದಂತ ಕ್ಷೇತ್ರಗಳಲ್ಲೂ ಕೂಡ ಲಿಂಗಗಳ ನಡುವಿನ ಅಂತರ ವ್ಯತ್ಯಾಸವಾಗ್ತಾ ಇರೋದು, ಅಂದ್ರೆ ಅಲ್ಲಿ ಪಾಲ್ಗೊಳ್ಳುವಿಕೆಯ ದರದಲ್ಲಿ ವ್ಯತ್ಯಾಸವಾಗ್ತಾ ಇರೋದನ್ನು ಕೂಡ ನಮ್ಗೆ ಕಾಣಲಾಗ್ತಾ ಇದೆ. ಆದ್ರೆ ಹಂಗೆ ಲಿಂಗ ಅಸಮಾನತೆಯ ವಿಚಾರದಲ್ಲಿ ನೀವು ನೋಡೋದಾದ್ರೆ ಲಿಂಗ ಅಭಿವೃದ್ಧಿ ಸೂಚ್ಯಂಕ ಕಾಣುತ್ತೆ ಕುವೈತ್ ಅಲ್ಲಿ. ಹಾಗಾಗಿ ಕುವೈತ್ ಇದರಲ್ಲಿ ಅಗ್ರಸ್ಥಾನದಲ್ಲಿ ಬರ್ತದೆ, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಅಗ್ರಸ್ಥಾನ ಅಂತಾನೆ ಹೇಳ್ಬೋದು. ಆದ್ರೆ ವರದಿ ಅಷ್ಟೊಂದು ವಿಚಾರ ಒಳ್ಳೇದಲ್ಲ ಇದು, ಆದ್ರೂ ಕುವೈತ್ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬೇಕು. ಭಾರತ 166 ರಾಷ್ಟ್ರಗಳಲ್ಲಿ 153ನೇ ಸ್ಥಾನದಲ್ಲಿದೆ, ನೈಜರ್ 166ನೇ ಸ್ಥಾನದಲ್ಲಿದೆ. ಯಾಕೆಂದ್ರೆ ಸೌಲಭ್ಯಗಳನ್ನ ದೊರಕಿಸಿಕೊಡುವಲ್ಲಿ ನೈಜರ್ ಅತ್ಯಂತ ಕೆಟ್ಟ ಪ್ರದರ್ಶನವನ್ನ ನೀಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಆದ್ರೆ ಕುವೈತ್ ಅತ್ಯುತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ದೊರಕಿಸಿಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಲಿಂಗ ಅಸಮಾನತೆಯ ಸೂಚ್ಯಾಂಕಕ್ಕೆ ಬರ್ತೀವಿ ನಾವು. ಹಾಗಾಗಿ ಮಾನವ ಅಭಿವೃದ್ಧಿಯ ಪ್ರಮುಖ ತಡೆಗೋಡೆ ಅಂತ ಪರಿಗಣಿಸಿರೋದು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಮಾನವ ಅಭಿವೃದ್ಧಿಯ ಪ್ರಮುಖ ತಡೆಗೋಡೆ ಅಂತ ಪರಿಗಣಿಸಲಾಗಿರೋದು ಇದೇ ಲಿಂಗ ಅಸಮಾನತೆಯ ಸೂಚ್ಯಾಂಕ.
ಜಗತ್ತಿನಾದ್ಯಂತ ಮಹಿಳೆಯರು ಮತ್ತು ಹುಡುಗಿಯರಿಗೆ ಅನೇಕ ಅನುಕೂಲಗಳನ್ನು ಉಂಟು ಮಾಡಬೇಕಾಗಿದೆ. ಮಾನವ ಅಭಿವೃದ್ಧಿಯೊಂದಿಗೂ ಕೂಡ ಈ ಲಿಂಗ ಅಸಮಾನತೆಯ ಸೂಚ್ಯಾಂಕಗಳ ನಡುವಿನ ಅಸಮಾನತೆಯನ್ನು ಅಳೆಯಲಿಕ್ಕೆ ಮಾನವ ಅಭಿವೃದ್ಧಿಯ ಜೊತೆಗೆ ಮೂರು ಅಂಶಗಳನ್ನ ಲಿಂಗ ಅಸಮಾನತೆ ಸೂಚ್ಯಾಂಕವನ್ನು ಅಳೆಯೋದಕ್ಕೆ ನೋಡ್ತಾ ಇದ್ದಾರೆ. ಅದರಲ್ಲಿ ಯಾವ ಮೂರು ಅಂಶಗಳ ಮೇಲೆ ಲಿಂಗ ಅಸಮಾನತೆ ಸೂಚ್ಯಾಂಕ ಕೊಡ್ತಾರೆ ಅಂದ್ರೆ, ಸಂತಾನೋತ್ಪತ್ತಿಯ ಆರೋಗ್ಯ ಎಷ್ಟು ಅವರಲ್ಲಿ ಆ ಒಂದು ಫರ್ಟಿಲಿಟಿ ಕೆಪಾಸಿಟಿ ಇದೆ ಅಂತ ನೋಡ್ತಾರೆ. ಇನ್ನು ಸಬಲೀಕರಣ, ಅವರ ಕುಟುಂಬದ ಮತ್ತು ದೇಶದ ಆರ್ಥಿಕತೆಯಲ್ಲಿ ಇವರು ಯಾವ ತರದ ಸಬಲೀಕರಣವನ್ನ ಹೊಂದಿದ್ದಾರೆ, ಎಷ್ಟು ಅವಕಾಶಗಳನ್ನು ಬಳಸ್ಕೊಂಡಿದ್ದಾರೆ ಅಂತ. ಮೂರನೇದಾಗಿ ಆರ್ಥಿಕ ಸ್ಥಿತಿ ಅಂದ್ರೆ, ಕಾರ್ಮಿಕ ಮಾರುಕಟ್ಟೆಯಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿಕೆಯ ಸ್ಥಿತಿ ಇದೆ, ಎಷ್ಟು ಡೆವಲಪ್ಮೆಂಟ್ ಗೆ ಬರ್ತಾ ಇದೆ ಅಂತೇಳಿ. ಈ ಮೂರು ಅಂಶಗಳನ್ನ ಆಧರಿಸಿ ಲಿಂಗ ಅಸಮಾನತೆ ಸೂಚ್ಯಾಂಕವನ್ನ ಏನ್ ಮಾಡ್ತಾರೆ, ಕೊಡ್ಲಾಗ್ತಾ ಇದೆ. ಈ ಸೂಚ್ಯಾಂಕದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನು ಕೂಡ ಕೆಳಗೆ ಕೊಟ್ಟಿದ್ದೀನಿ. ಇಷ್ಟು ಡೀಟೇಲ್ ಆಗಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಸ್ನೇಹಿತರೆ, ನಿಮ್ಗೆ ಇದು ಬಹಳಷ್ಟು ಕಡೆ ವರದಿಯನ್ನ ತಪ್ಪಾಗಿ ಓದ್ಕೊಂಡ್ಬಿಡ್ತೀರಿ, ಇದರಿಂದ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಕಳ್ಕೊತೀರಿ, ಅದಕ್ಕೋಸ್ಕರ ಕೊಡ್ತಾ ಇರ್ತೀನಿ. ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಯಾವುದರಿಂದ ಅಳಿತಾರೆ, ಈಗ ನಿಮ್ಗೆ ಹೇಳಿದೆ ನಾನು, ಅವು ಮೂರು ರೀತಿಯಲ್ಲಿ, ಸಂತಾನೋತ್ಪತ್ತಿ ಆರೋಗ್ಯ, ಸಬಲೀಕರಣ, ಆರ್ಥಿಕ ಸ್ಥಿತಿ. ಹಾಗಾದ್ರೆ ಈ ಮೊದಲನೇ ಪಾಯಿಂಟ್ ನಾವು ನೋಡೋದಾದ್ರೆ, ಸಂತಾನೋತ್ಪತ್ತಿ ಆರೋಗ್ಯವನ್ನು ಯಾವುದರಿಂದ ಅಳಿತಾರೆ? ಸಂತಾನೋತ್ಪತ್ತಿ ಆರೋಗ್ಯವನ್ನು ಅಳೆಯೋದು ತಾಯಿಯರ ಮರಣದ ಅನುಪಾತ ನೋಡ್ಕೊಳ್ತಾರೆ, ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂತ ಜನನ ದರಗಳ ವಿಚಾರಗಳನ್ನು ಕೂಡ ಗಣನೆ ತೆಗೆದುಕೊಳ್ತಾರೆ. ಇನ್ನು ಸಬಲೀಕರಣಕ್ಕೆ ಬರೋಣ. ಮಹಿಳೆಯರು ಆಕ್ರಮಿಸಿಕೊಂಡಿರ್ತಕ್ಕಂತ ಆ ದೇಶದ ಸಂಸದೀಯ ಸ್ಥಾನಗಳ ಪ್ರಮಾಣ ನೋಡ್ತಾರೆ. ಅಂದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಈವರೆಗಾದರೂ ಕೂಡ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡ್ಲಿಕ್ಕೆ ಇನ್ನೂ ಸಾಧ್ಯವಾಗಿಲ್ಲ, ಹಾಗಾಗಿನೆ ನಾವು ಇಂಥ ಒಂದು ಕೆಟ್ಟ ಪ್ರದರ್ಶನಕ್ಕಿದ್ದೀವಿ ಅಂತ. ಹಾಗಾಗಿ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ 33 ಕೊಟ್ಟಿದ್ದೀವಿ, ಆದ್ರೆ ಸಂಸದೀಯ ಸ್ಥಾನಗಳ ಪ್ರಮಾಣ ಆದರೂ ಅವರು GM ಅಥವಾ ಸಮಾನ ಕೆಟಗರಿಯಲ್ಲಿ ಎಷ್ಟು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಅಂತ ನೋಡ್ತೀವಿ. ಕನಿಷ್ಠ ಕೆಲವು ಮಾಧ್ಯಮಿಕ ಶಿಕ್ಷಣದೊಂದಿಗೆ 25 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವಯಸ್ಕ ಹೆಣ್ಣು ಮಕ್ಕಳು ಮತ್ತು ಪುರುಷರ ಪ್ರಮಾಣವನ್ನು ಕೂಡ ಇದರಲ್ಲಿ ಸಬಲೀಕರಣದಲ್ಲಿ ಅಳತೆ ಮಾಡತಕ್ಕಂಥದ್ದು. ಇನ್ನು 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಸ್ತ್ರೀ ಮತ್ತು ಪುರುಷರ ಜನಸಂಖ್ಯೆಯ ಕಾರ್ಮಿಕ ಬಲದ ಭಾಗವಹಿಸಿಕೆಯೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಇದನ್ನ ಅಳೆಯಲಾಗ್ತದೆ. ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮಾಹಿತಿಗಳಲ್ಲಿ ಇದು ಕೂಡ ಒಂದು. ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಹಾಕಿ. ನೆಕ್ಸ್ಟ್, ಹೆಚ್ಚಿನ GII ಮೌಲ್ಯ ಗಂಡು ಮತ್ತು ಹೆಣ್ಣು ನಡುವಿನ ಅಸಮಾನತೆಯ ಹೆಚ್ಚಿಗೆಯನ್ನ ತೋರಿಸ್ತದೆ, ಮತ್ತು HDR ನ ಲಿಂಗ ಅಸಮಾನತೆಯ ಸೂಚ್ಯಾಂಕದಲ್ಲಿ 162 ದೇಶಗಳು ಇದರ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂತ ವೆರಿ ಇಂಟ್ರೆಸ್ಟಿಂಗು, ನಮ್ಮ KPSC UPSC ಅಂತಹ ದೊಡ್ಡ ದೊಡ್ಡ ಪರೀಕ್ಷೆ ಬರೆಯೋರು ಈ ಮಾತುಗಳನ್ನು ನೋಡ್ತಾ ಇರ್ತಾರೆ. ಬಹು ಆಯಾಮದ ಬಡತನ ಸೂಚ್ಯಾಂಕ ಅಂತ ಕರಿತೀವಿ. UNDP ತನ್ನ HDR ಅಲ್ಲಿ ಬಿಡುಗಡೆ ಮಾಡತಕ್ಕಂತ ಇಂಪಾರ್ಟೆನ್ಸ್ ಅಲ್ಲಿ ಬಡತನ ಸೂಚ್ಯಾಂಕವು ಬಡತನದಲ್ಲಿ ವಾಸಿಸುವ ಜನರ ಸಮಗ್ರ ಚಿತ್ರಣವನ್ನ ಕೊಡುತ್ತೆ. ತಲೆ ಎಳಿಕೆಗಳ ನಡುವೆಯೂ ಕೂಡ ಅತಿಕ್ರಮಿಸುವ ಅಭಾವಗಳನ್ನ ಕೂಡ ಸೇರಿಸಿ ಇದನ್ನ ಅಳತೆ ಮಾಡಲಾಗತ್ತೆ. ಹಂಗಾರೆ ಇದಕ್ಕೆ ಎರಡು ಅಂಶಗಳನ್ನ ಏನ್ ಮಾಡ್ತಾರೆ, ಪ್ರತಿಬಿಂಬಿಸ್ತಾರೆ. ಒಂದು, ಬಡವರ ಅನುಪಾತ ಎಷ್ಟಿದೆ ಅಂತ ನೋಡ್ತಾರೆ. ಪ್ರತಿ ಬಡವರು ಒಂದೇ ಸಮಯದಲ್ಲಿ ಅನುಭವಿಸುವ ಅಭಾವಗಳ ಸರಾಸರಿ ಸಂಖ್ಯೆಯನ್ನ ಕೂಡ ಅಳತೆ ಮಾಡ್ತಾರೆ. ಹಾಗಾದ್ರೆ ಅದರ ಕೆಲವು ಅಂಶಗಳನ್ನ ನಾವು ನೋಡೋದಾದ್ರೆ, HDI ಅಂತೇನೆ MPI ಅನ್ನ ಕೂಡ ಸಹ ಬಿಡುಗಡೆ ಮಾಡುತ್ತೆ. ಆ MPI ಅಲ್ಲಿ ಜೀವಿತಾವಧಿ ಎಷ್ಟಿದೆ, ಜ್ಞಾನದ ಪ್ರಮಾಣ ಎಷ್ಟಿದೆ, ಜೀವನ ಮಟ್ಟ ಲೈಫ್ ಸ್ಟೈಲ್ ನ ಪ್ರಮಾಣ ಎಷ್ಟಿದೆ ಅಂತ ಮೂರು ಆಯಾಮಗಳಲ್ಲೂ ಕೂಡ ಈ MPI ಅನ್ನ ಬಳಸ್ತಾರೆ. ಒಟ್ಟು ಪ್ರಪಂಚದಲ್ಲಿ 107 ದೇಶಗಳನ್ನ MPI ಲಿಸ್ಟ್ ಅಲ್ಲಿ ಕೂಡ ಕೊಡಲಾಗಿದೆ. 27.9% ಬಹು ಆಯಾಮದ ಬಡ ಜನಸಂಖ್ಯೆಯನ್ನ ಭಾರತ ಹೊಂದಿದೆ. ಅದರ ಮೌಲ್ಯವನ್ನ ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿದರೆ ಭಾರತದ ಬಡತನ ಸೂಚ್ಯಾಂಕದ ಆಯಾಮ ಎಷ್ಟಿದೆ ಅಂತಂದ್ರೆ 0.123 ಇದೆ. ಇಂಥ ಡಾಟಾಗಳು ಕೂಡ ನಿಮ್ಮನ್ನ ಎಕ್ಸಾಮ್ಸ್ ಅಲ್ಲಿ ಕೂಡ ಏನ್ ಮಾಡ್ತವೆ, KS ಅಥವಾ KPSC ಅಂತ ಪರೀಕ್ಷೆಗಳಲ್ಲಿ ನಿಮ್ಮನ್ನ ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸ್ತವೆ, ನೆನಪಿರ್ಲಿ ಸ್ನೇಹಿತರೆ. ಇನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಸಂಪೂರ್ಣ ವರದಿಯ ಒಂದು ಫಾರ್ಮಲ್ ಮೆಮೊರಿಯನ್ನ ನಿಮಗೆ ಕೊಡೋದಾದ್ರೆ ನೋಡಿ, 2019 ರಲ್ಲಿ UNDP ಯ ಮಾನವ ಅಭಿವೃದ್ಧಿಯ ವರದಿಯ ವಿಷಯ
ಆದಾಯವನ್ನು ಮೀರಿ ಸರಾಸರಿಗಳನ್ನು ಮೀರಿ ಇಂದಿನ ಒಂದು 21ನೇ ಶತಮಾನದಲ್ಲಿ ಮಾನವ ಅಭಿವೃದ್ಧಿಯಲ್ಲಿ ಅಸಮಾನತೆಗಳಲ್ಲಿ ಐದು ಪ್ರಮುಖ ಸಂದೇಶಗಳು ನಮಗೆ ಸಿಗ್ತಾ ಇದೆ. ವರ್ಲ್ಡ್ ಲೆವೆಲ್ ಅಲ್ಲಿ ಬಿಟ್ಟ ರೇಟಿಂಗ್ಸ್ ಅಲ್ಲಿ ಇಷ್ಟು ವಿಚಾರಗಳನ್ನು ನೋಡಿದ್ರೆ ಒಂದು ರೀತಿ ನಮಗೆ ಬಹಳಷ್ಟು ಆಶ್ಚರ್ಯಕರ ಆಗತ್ತೆ. ಏನಿದೆ, ಮಾನವ ಅಭಿವೃದ್ಧಿಯ ಅಸಮಾನತೆಗಳು ಕೂಡ ಈಗ ಅಸ್ತಿತ್ವದಲ್ಲಿದೆ. ಅಂದ್ರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಬಡವರಾಗ್ತಾ ಇದ್ದಾರೆ, ಇವುಗಳ ನಡುವಿನಲ್ಲಿ ಅಸಮಾನತೆ ಕಂಡು ಬರ್ತಾ ಇದೆ. ಅಂದ್ರೆ ತೀವ್ರ ಅಭಾವಗಳು ಕಡಿಮೆ ಮಾಡಿದ್ರು ಕೂಡ ಮಾನವ ಅಭಿವೃದ್ಧಿಯಲ್ಲಿ ಅಸಮಾನತೆ ಇನ್ನೂ ಕೂಡ ಕಾಣ್ತಾ ಇದೆ. ನೋಡಿ, ಇದನ್ನು ಕೂಡ ಮರಿಬೇಡಿ. ಎಕ್ಸಾಮ್ಸ್ ಅಲ್ಲಿ ಎಷ್ಟೇ ಅವಕಾಶಗಳನ್ನು ಮಾಡಿಕೊಟ್ರು ಕೂಡ ಮಾನವ ಅಭಿವೃದ್ಧಿಯಲ್ಲಿ ಅಸಮತೋಲನ ಇನ್ನೂ ಕಾಣ್ತಾ ಇದ್ದೀವಿ. ಮತ್ತೆ ಸಮರ್ಥನೀಯ ಅಭಿವೃದ್ಧಿಯ ಗುರಿಗಳಲ್ಲೂ ಕೂಡ ನಾವು ಇದನ್ನ ಉಲ್ಲೇಖನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಗುರಿಯನ್ನ ತಲುಪುವ ರಾಷ್ಟ್ರಗಳ ಬಗ್ಗೆ ಈ ವರದಿ ಸ್ವಲ್ಪ ಸಂದೇಹವನ್ನ ಕೂಡ ಮಾಡಿದೆ. ಆ ದೇಶಗಳಲ್ಲಿ ಅಸ್ತಿತ್ವಗಳು ಪ್ರಾರಂಭ ಆಗಲ್ಲ ಅಂತ ಹೇಳ್ತಾ ಇದೆ. ಇನ್ನು ಹೊಸ ಪೀಳಿಗೆಯಲ್ಲೂ ಕೂಡ ಅಸಮಾನತೆ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅವರು. ವರ್ಧಿತ ಸಾಮರ್ಥ್ಯಗಳಲ್ಲಿ ಭಿನ್ನತೆಯ ಅಸ್ತಿತ್ವ ಕಾಣ್ತಾ ಇದೆ. ಅವರ ಜೀವಿತಾವಧಿಯಂತಹ ಮೂಲಭೂತ ಸಾಮರ್ಥ್ಯಗಳಲ್ಲಿನ ಅಸಮಾನತೆಯು ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಅಂಶಗಳನ್ನ ಕೂಡ ಅವರು ರಿಪೋರ್ಟ್ ಅಲ್ಲಿ ಹಾಕಿದ್ದಾರೆ. ಹವಾಮಾನ ಬಿಕ್ಕಟ್ಟಿನಿಂದಾಗಿಯೂ ಇರಬಹುದು, ಅಥವಾ ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳದೆ ಇರತಕ್ಕಂತ ಜನಸಂಖ್ಯೆಯು ಕೂಡ ಇರಬಹುದು. ಹಾಗಾಗಿ ಈ ಹೊಸ ಪೀಳಿಗೆಯು ಹೊಸ ಅಸಮಾನತೆಗಳನ್ನ ಹುಟ್ಟಾಕಿದೆ. ಇಟ್ ಮೀನ್ಸ್, ನಾನು ನಿಮ್ಗೆ ಹೇಳಬೇಕು ಅಂದ್ರೆ, ಈಗ ವಾಟ್ಸಪ್ ಅನ್ನೋದು ಒಂದು ತಾಂತ್ರಿಕ ಬದಲಾವಣೆ ಆದ್ರೆ ಅದನ್ನ ಹೊಸ ಪೀಳಿಗೆ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡುತ್ತೆ, ಎಷ್ಟು ಮಟ್ಟಿಗೆ ಅದನ್ನ ಬಳಸೋದಕ್ಕೆ ಬರದೇ ಇರುವಂತ ಅಸಮಾನತೆಗೆ ಸೃಷ್ಟಿಯಾಗತ್ತೆ ಅನ್ನೋದನ್ನ ಇದು ಹೇಳುತ್ತೆ. ನೆಕ್ಸ್ಟ್ ನೋಡಿ, ಶಕ್ತಿಯ ಅಸಮತೋಲನ ಆಗ್ತಾ ಇದೆ ಅಂತ ಹೇಳಿದೆ ಅದು. ಈ ಜೀವನದ ಮೂಲಕ ಅಸಮಾನತೆಗಳ ಶೇಖರಣೆಗೂ ಕಾರಣ ಅಂತ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಮೆಟ್ರಿಕ್ಸ್ ಕ್ರಾಂತಿಯ ಅಗತ್ಯತೆ ಇದೆ ಅಂತ ಕೂಡ ಹೇಳುತ್ತೆ. ಅಂದ್ರೆ ಅಸಮಾನತೆಗಳ ಉಪಸ್ಥಿತಿಯಲ್ಲಿ ತಲುಪುವ ಪ್ರತಿಕ್ರಿಯಿಸಲು ಮೆಟ್ರಿಕ್ಸ್ ನಲ್ಲೂ ಕೂಡ ಕ್ರಾಂತಿ ಮಾಡುವಂತ ಅವಕಾಶ ಇದೆ. ಹೊಸ ಪೀಳಿಗೆಗಳನ್ನ ಅಳತೆಗಳಿಗೆ ಇದನ್ನ ಕರೆ ಕೊಡಬೇಕು, ಅವರಿಗೂ ಅವುಗಳನ್ನ ಹೇಳಿಕೊಡಬೇಕು ಅನ್ನುವಂತ ವಿಚಾರ. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಆರ್ಥಿಕ ಶಕ್ತಿಗಳಲ್ಲೂ ಕೂಡ ಅಸಮಾನತೆಗಳು ಎದ್ದಿ ಕಾಣ್ತಾ ಇದೆ. ಇದನ್ ಕೂಡ ನೀವು ಕಡಿಮೆ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಇನ್ನು UNDP ಮಾನವ ಅಭಿವೃದ್ಧಿಯ ವರದಿಯಲ್ಲಿ 2019 ಕೇಳುತ್ತೆ, ಬಹು ಆಯಾಮದ ಬಡತನದಲ್ಲಿ ಭಾರತ ಸ್ವಲ್ಪ ಒಂದು ಕಡಿತವನ್ನ ಮಾಡಿಕೊಂಡಿದೆ ಅಂತೇಳಿ, ತನ್ನ ಬಹು ಆಯಾಮದ ಬಡತನದಲ್ಲಿ ತೀವ್ರ ಇಳಿಕೆಗೆ ಸಾಕ್ಷಿಯಾಗಿದೆ. ಬಡವರ ಸಂಖ್ಯೆ 271 ಮಿಲಿಯನ್ ಗಿಂತಲೂ ಹೆಚ್ಚು ಕಡಿಮೆ ಆಗ್ತಾನೆ ಇದೆ ಅಂತ. ಇನ್ನು ಸಮತಲ ಅಸಮಾನತೆಗಳಲ್ಲೂ ನಿರಂತರ ಕಂಡು ಬರ್ತಾ ಇದೆ. ಭಾರತದಲ್ಲಿ ವಿಭಿನ್ನ ಗುಂಪುಗಳು ವಿಭಿನ್ನವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತೇಳಿ ವರದಿಯನ್ನು ಸಲ್ಲಿಸುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳು ಉಳಿದವುಗಳಿಗೆ ಹೋಲಿಸಿದರೆ ಮಾನವ ಅಭಿವೃದ್ಧಿಯ ಸೂಚಕಗಳಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡ್ತಾ ಇದ್ದಾವೆ ಅಂತ ಕೂಡ ಇಲ್ಲಿ ವರದಿಯನ್ನ ಕೊಟ್ಟಿದೆ. ಇನ್ನು ಮಾನವ ಅಭಿವೃದ್ಧಿಯ ಮೂಲಭೂತ ಕ್ಷೇತ್ರಗಳಲ್ಲೂ ಕೂಡ ಅಸಮಾನತೆಗಳು ಕಡಿತ ಆಗ್ತಾ ಇದೆ. ಇದು ಮೂಲಭೂತ ಕ್ಷೇತ್ರಗಳ ನಡುವೆ ಶೈಕ್ಷಣಿಕ ಒಮ್ಮತದ ಮೂಲಕ ಅಸಮಾನತೆಯಲ್ಲಿ ಇಳಿಕೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ. ಹಾಗಾಗಿ ಅಗ್ರ 10% ಆದಾಯದ ಪಾಲನ್ನ ಆಧರಿಸಿದ ಆದಾಯದ ಅಸಮಾನತೆಗೆ ಭಾರತ ಒಳಗೊಂಡಿದೆ ಅಂತ ಕೂಡ ಹೇಳ್ತಾ ಇದ್ದೀವಿ. 1980ರಿಂದಲೂ ಇದು ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೂ ಕೂಡ ಆದಾಯದ ಅಸಮಾನ ಹಂಚಿಕೆ ನಮ್ಮಲ್ಲಿ ಕಾಣ್ತಾ ಇದೆ. ಓಕೆ, ಇದನ್ನೇ ಎಲ್ಲ ಲೆಕ್ಕ ಹಾಕೊಂಡು ನಮ್ಮಲ್ಲಿ ಹೇಳೋದು ಅಚ್ಚೆ ದಿನ್ ಅಂತ. ಯಾವಾಗ ಬರುತ್ತೆ ಅಚ್ಚೆ ದಿನ್ ಅಂತ UNDP ವರದಿಯನ್ನು ಇಟ್ಕೊಂಡು ನೀವು ಪ್ರಶ್ನೆ ಮಾಡಬಹುದು. 1980ರಿಂದ 2016ರ ನಡುವೆ ಸಂಪೂರ್ಣ ಬಡತನದ ಪ್ರಮಾಣ ಕಡಿಮೆ ಆಗಿದೆ. ಇದು ಒಂದು ನಮಗೆ ತೃಪ್ತಿಕರವಾದಂತ ವಿಚಾರ. ಅದನ್ನೇ ನೀವು ನೋಡ್ಬೋದು, ಬ್ರಿಕ್ ರಾಷ್ಟ್ರಗಳಲ್ಲೂ ಕೂಡ 2000-2018 ನಡುವೆ ಕೆಳಗಿನ 40%ರ ಭಾರತದ ಆದಾಯದ ಬೆಳವಣಿಗೆ 53%ಗೆ ಇದನ್ನ ಸ್ವಲ್ಪ ಒಂದು ವ್ಯತ್ಯಾಸಪೂರ್ವಕವಾಗಿ ಆಗಿರೋದು. ಇದು ಸರಾಸರಿಗಿಂತ ಕಡಿಮೆನೆ ಅಂತ ಹೇಳಿ ತೆಗೆದುಕೊಳ್ಳಲಾಗಿದೆ. ಆದ್ರೆ ನಮ್ಮ ದೇಶದಲ್ಲೂ ಡೆವಲಪ್ಮೆಂಟ್ ಅಂತ ಅನ್ಕೊಂಡ್ರು ಕೂಡ ವರ್ಲ್ಡ್ ಲೆವೆಲ್ ಅಲ್ಲಿ ಇದು ಕಡಿಮೆನೆ ಅಂತ ಹೇಳ್ತೇವೆ. ಚೀನಾ ಕೆಳಗಿನ 40% ಆದಾಯದ ಬೆಳವಣಿಗೆಯಲ್ಲಿ 263% ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ. ಬ್ರೆಜಿಲ್ ಕೂಡ 20% ಅಲ್ಲಿ ಮೈನಸ್ ಆಗಿದೆ. ಇನ್ನು ರಷ್ಯಾ 121% ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇದ್ರೆ, ಆದ್ರೆ ಭಾರತ ಮಾತ್ರ ಕೇವಲ 53% ನ ಬೆಳವಣಿಗೆಯನ್ನ ಕಂಡಿದೆ. ಹಾಗಾಗಿ ಗರಿಷ್ಠ 1% ಆದಾಯದ ಬೆಳವಣಿಗೆ ಹೆಚ್ಚಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ.
ಸ್ನೇಹಿತರ ನೆನಪಿಡ್ಕೊಳ್ಳಿ, ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಅಂತಹ ಪರೀಕ್ಷೆಗಳಿಗೆ ನೀವು ಬರೆಯುವಾಗ ಈ ಒಂದು ಪ್ರಬಂಧ ಮಾದರಿಯ ಮಾನವ ಅಭಿವೃದ್ಧಿಯ ವರದಿ ಬಗ್ಗೆ ಈ ಎಲ್ಲ ಡಾಟಾಗಳು ತುಂಬಾನೇ ಮುಖ್ಯ ಆಗುತ್ತೆ. ಮಾನವ ಅಭಿವೃದ್ಧಿಯ ವರದಿಯನ್ನ 1990 ಪಾಕಿಸ್ತಾನ ಆ ಒಂದು ಅರ್ಥಶಾಸ್ತ್ರಜ್ಞ ಮೆಹಬೂಬುಲ್ಲಕ್ ಅವರು ಇದನ್ನ ಕಂಡಿಡಿತಾರೆ. ಜೊತೆಗೆ ಭಾರತೀಯ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಕೂಡ ಇವುಗಳ ಜೊತೆಗೆ ಕೆಲಸ ಮಾಡಿ ಇದನ್ನ ಪ್ರಕಟಿಸ್ತಾರೆ. ವರದಿಯು ಕೂಡ 13 ಆಯಾಮಗಳಲ್ಲಿ ಬರುತ್ತೆ ಸ್ನೇಹಿತರೆ. 13 ಆಯಾಮಗಳಲ್ಲಿ ನೋಡಿ ಈ ಎಲ್ಲ ಅಂಶಗಳನ್ನು ಗಣನೆ ತೆಗೆದುಕೊಳ್ತಾರೆ. ಎಕನಾಮಿಕ್ಸ್ ಅಲ್ಲಿ ನೀವು HDR ಓದೋರೆಲ್ಲ ಈ 13 ಆಯಾಮಗಳನ್ನ ಓದ್ಕೊಳ್ಳೇಬೇಕು. ಮಾನವ ಅಭಿವೃದ್ಧಿ, ಜನಸಂಖ್ಯಾ ಶಾಸ್ತ್ರ, ಶಿಕ್ಷಣ, ಪರಿಸರ ಸುಸ್ಥಿರತೆ, ಲಿಂಗ, ಆರೋಗ್ಯ, ಮಾನವ ಭದ್ರತೆ, ಆದಾಯ, ಅಸಮಾನತೆ, ಚಲನಶೀಲತೆ ಮತ್ತು ಸಂವಹನ, ಸಾಮಾಜಿಕ ಆರ್ಥಿಕ ಸುಸ್ಥಿರತೆ, ವ್ಯಾಪಾರ ಮತ್ತು ಹಣಕಾಸಿನ ಹರಿವು, ಕೆಲಸ ಉದ್ಯೋಗ ದುರ್ಬಲತೆ. ಇನ್ನು ಫೈನಲ್ ಆಗಿ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ Top 10 ಮೊದಲ 10 ರಾಷ್ಟ್ರಗಳನ್ನ ಹೇಳ್ತಾ ಇದ್ದೀನಿ ನೋಡಿ. HDI ಅಲ್ಲಿ ನಂಬರ್ 1 ಆಗಿರ್ತಕ್ಕಂಥ ರ್ಯಾಂಕ್ ಪಡೆದಿರೋದೇ ಈ ನಾರ್ವೆ ದೇಶ, ನೆನ್ಪಿಟ್ಕೊಳ್ಳಿ. ಅದರ ಗ್ರಾಸ್ ಇನ್ಕಮ್ ನೋಡಿ 66,494 ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡಿ 82 ವರ್ಷಗಳು ಸರಾಸರಿ ಬರ್ತಾ ಇದೆ ಅವ್ರದ್ದು. ಎಕ್ಸ್ಪೆಕ್ಟೆಡ್ 18.1 ಕೂಡ ಅವ್ರದ್ದು ಸ್ಕೂಲಿಂಗ್ ಇಯರ್ ಇದೆ. ಹಾಗಾಗಿ ಇದೆಲ್ಲ ತುಂಬಾನೇ ಡೆವಲಪ್ಮೆಂಟ್ ಆಗಿರ್ತಕ್ಕಂಥವು. 2ನೇ ಸ್ಥಾನದಲ್ಲಿ ಐರ್ಲ್ಯಾಂಡು, 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, 4ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಚೈನಾ ಬರ್ತದೆ, 5ನೇದು ಐಸ್ಲ್ಯಾಂಡ್, 6ನೇದು ಜರ್ಮನಿ, 7ನೇದು ಸ್ವೀಡನ್, 8 ಆಸ್ಟ್ರೇಲಿಯಾ, ಅಂಡ್ ದೆನ್ 9 ನೆದರ್ಲ್ಯಾಂಡ್, 10 ಡೆನ್ಮಾರ್ಕ್. ಇದನ್ನ 9 ಮಾಡ್ಕೊಳ್ಳಿ, 9 ನೆದರ್ಲ್ಯಾಂಡ್, 10 ಡೆನ್ಮಾರ್ಕ್. ಇವು Top 10 HDI ಅನ್ನ ಹೊಂದಿರತಕ್ಕಂತಹ ಒಂದು ದೇಶಗಳು. ಈ ದೇಶಗಳ ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಅವಕಾಶಗಳನ್ನ ಸೃಷ್ಟಿಸಿರೋದ್ರಿಂದನೇ ಈ ದೇಶಗಳು ಅಭಿವೃದ್ಧಿಯ ಪಥದತ್ತ ಮುಖ ಮಾಡ್ತವೆ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಹಾಗಾಗಿ ಇಷ್ಟೊಂದು ಸಂಪೂರ್ಣ ವರದಿಯನ್ನ ಕೊಟ್ಟಿರತಕ್ಕಂತಹ ಸ್ಫೂರ್ತಿ ಅಕಾಡೆಮಿಯ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಬಟ್ ನೀವು ಮಾಡೋದಿಲ್ಲ, 100% ಗೊತ್ತು ನನ್ಗೆ. ಯಾರು ಬೇರೆಯವ್ರು ತಿಳ್ಕೊತಾರೋ ಅಂತ ಭಯ ನಿಮಗೆ, ಭಯ ಬೇಡ. ನಾನು ಯಾವಾಗೂ ಹೇಳ್ತೀನಿ, ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಹಾಗಾಗಿ ನೀವು ಜ್ಞಾನವನ್ನ ಬಿಚ್ಚಿಟ್ರೆ ಹೊಳಿತದೆ, ಇಲ್ಲಾಂದ್ರೆ ಕೊಳ್ತ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾ, ಇದ್ರ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಇದೆ ಸ್ನೇಹಿತರೆ, ಆ ಲಿಂಕ್ ಅನ್ನ ಫಾಲೋ ಮಾಡಿ. ಅದರಲ್ಲಿಯೂ ಕೂಡ ನಾನು ಇದ್ರ ವಾರದ ಕೊನೆಯಲ್ಲಿ ಇದರ PDF ಅನ್ನು ಕೂಡ ಹಾಕ್ತಾ ಇರ್ತೀನಿ, ಅದನ್ನ ಕೂಡ ನೀವು ಪಡಿಬಹುದು ಅಂತ ಹೇಳ್ತಾ, ಈ ವಿಡಿಯೋದ ಸಕ್ಸಸ್ ಆಗ್ಬೇಕು. ಹೀಗಾದ್ರೆ ಎಕನಾಮಿಕ್ಸ್ ನ ವೆರಿ ಕ್ರಿಟಿಕ್ ವಿಷಯಗಳನ್ನ ಕೂಡ ನಿಮ್ಗೆ ಸಂಪೂರ್ಣವಾಗಿ ವರದಿಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಕ್ಕೆ ಕೊನೆಯದಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.